ಟಾಸ್ಕ್ ಮನೆಯಲ್ಲಿ ಮನೋರಂಜನೆಯ ಜೊತೆ ಹೊಸ ಹೊಸ ಟಾಸ್ಕ್ಗಳನ್ನು ಸ್ಪರ್ಧಿಗಳಿಗೆ ನೀಡಲಾಗುತ್ತದೆ. ಸದಾ ನಗು ನಗುತ್ತಿರುವ ದೊಡ್ಡ ಮನೆ ಒಳಗೆ ಕೆಲವೊಮ್ಮೆ ಮೌನ ಕಣ್ಣೀರು ಕೂಡ ಇರುತ್ತದೆ. ಇದೀಗ ಬಿಗ್ ಬಾಸ್ ಸ್ಪರ್ಧಿಗಳ ಜೀವನದ ನೋವಿನ ಕಥೆಯನ್ನು ಹೇಳಲು ಹೇಳಿದ್ರು. ಅದರಂತೆ ದೀಪಿಕಾ ದಾಸ್ ತಮ್ಮ ಜೀವನದ ನೋವಿನ ಕಥೆಯನ್ನು ಬಿಚ್ಚಿಟ್ಟಿದ್ದಾರೆ. ಹೌದು, ನಟಿ ದೀಪಿಕಾ ದಾಸ್ ಬಿಗ್ ಬಾಸ್ ಮನೆಯಿಂದ ಹೊರಹೋದ ಒಂದು ದಿನದಲ್ಲಿ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿದ್ದಾರೆ. ತಮ್ಮ ಭಿನ್ನ ಶೈಲಿಯಲ್ಲಿ ಆಡುವ ಮೂಲಕ ನಟಿ ಗಮನ ಸೆಳೆದಿದ್ದಾರೆ. ಇದೀಗ ದೀಪಿಕಾ ದಾಸ್ ತಮ್ಮ ಅಣ್ಣ ಮಾಡಿರುವ ತಪ್ಪಿನ ಬಗ್ಗೆ ಮೌನ ಮುರಿದಿದ್ದಾರೆ. ತಾನು ತುಂಬಾ ಪ್ರೀತಿಸುವ ನನ್ನ ತಂದೆ ಲಿವರ್ ಜಾಂಡಿಸ್ ನಿಂದ ತೀರಿ ಹೋದರು, ಆಗ ನಮ್ಮ ಕುಟುಂಬ ಕುಗ್ಗಿ ಹೋಗಿತ್ತ. ಇದರ ನಡುವೆ ನಮ್ಮ ತಂದೆ ಸತ್ತು ಹೋದ ಒಂದು ವರ್ಷದೊಳಗಿನ ಮನೆಯಲ್ಲಿ ಶುಭ ಕಾರ್ಯ ನಡೆಯಬೇಕು. ನಾನು ಚಿಕ್ಕವಳಾದ ಕಾರಣ ನನ್ನ ಮದುವೆ ಬೇಡ ಎಂದೆ. ನನ್ನ ಅಣ್ಣನ ಮದುವೆ ಮಾಡಲು ನಿರ್ಧಾರ ಮಾಡಿದೆವು. ಆಗ ಅಷ್ಟೊಂದು ದುಡ್ಡು ಇರಲಿಲ್ಲ. ಮಗನ ಮದುವೆಯನ್ನು ಗ್ರ್ಯಾಂಡ್ ಆಗಿ ಮಾಡಬೇಕು ಅಂದುಕೊಂಡು ಅದಕ್ಕಾಗಿ ಮನೆಯಲ್ಲಿದ್ದ ದುಡ್ಡು ಬೇರೆ ಕಡೆಯಿಂದ ಸಾಲ ತಂದು ಮದುವೆ ಮಾಡಿದೆವು. ಮದುವೆಯಾಗಿ ಎರಡು ದಿನಕ್ಕೆ ನಮ್ಮ ಅಣ್ಣ ಬದಲಾಗಿ ಬಿಟ್ಟ. ನಮ್ಮ ಅತ್ತಿಗೆ ಮುಂದೆ ತಟೆಯನ್ನು ಬಿಸಾಕಿ ಬಿಟ್ಟ. ಅವರ ಮುಂದೆ ನಮ್ಮನ್ನು ಬಿಟ್ಟು ಕೊಟ್ಟು ಎರಡು ದಿನಕ್ಕೆ ಮನೆ ಬಿಟ್ಟು ಹೊರಟು ಹೋದ. ಆಗ ನಮಗೆ ಆಗ ತುಂಬಾ ಕಷ್ಟ ಆಯಿತು. ಅಪ್ಪ ಇಲ್ಲ, ಅಣ್ಣ ಮನೆ ಬಿಟ್ಟು ಹೋದ. ಅದೇ ವೇಳೆಯಲ್ಲಿ ನಮ್ಮ ನಾಯಿ ಮರಿ ತೀರಿ ಹೋಯಿತು. ಸಂಬಂಧಿಕರೆಲ್ಲ ದೂರ ಆದ್ರು. ಆ ನೋವು ಯಾರಿಗೂ ಬರಬಾರದು. ಅದೇ ವೇಳೆ ನನಗೆ ನಾಗಿಣ ಧಾರಾವಾಹಿ ಸಿಕ್ತು. ಅದು ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್. ಅದಾದ ನಂತರ ಬಿಗ್ ಬಾಸ್, ಮತ್ತೆ ಬಿಗ್ ಬಾಸ್. ಖುಷಿಯಾಗಿದೆ, ಈಗ ನಮ್ಮ ಅಣ್ಣ ಬಂದಿದ್ದಾನೆ, ಖುಷಿಯಾಗಿದ್ದೇವೆ. ಆದ್ರೂ ಆ ದಿನ ಮರೆಯೋಕೆ ಸಾಧ್ಯವಿಲ್ಲ ಎಂದು ದೀಪಿಕಾ ಹೇಳಿದ್ದಾರೆ. ಹೌದು ವೀಕ್ಷಕರೇ, ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ಕಿಂತ ಪರಿ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ.